ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಇವತ್ತು ದೆಹಲಿಗೆ ಹೋಗಬೇಕಾಗಿತ್ತು. ಆದರೆ ಅವರ ದೆಹಲಿಯ ಪ್ರವಾಸ ದಿಢೀರ್ ರದ್ದಾಗಿದೆ. ದೆಹಲಿಯಲ್ಲಿ ಇವತ್ತು ಮುಖ್ಯಮಂತ್ರಿಗಳ ಸಭೆ ಇತ್ತು. ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಇವತ್ತು ಮುಖ್ಯಮಂತ್ರಿಗಳ ಸಭೆ ಇತ್ತು. ಆ ಸಭೆಯಲ್ಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಪಾಲ್ಗೊಳ್ಬೇಕಾಗಿತ್ತು. ಆದರೆ ಸಿಎಂ ಬೊಮ್ಮಾಯಿ ಅವರಿಗೆ ಕರೋನಾ ಪಾಸಿಟಿವ್ ಆಗಿದೆ. ಹೀಗಾಗಿ ಅವರ ಒಂದು ದೆಹಲಿಯ ಭೇಟಿ ದಿಢೀರ್ ರದ್ದಾಗಿದೆ. ಈ ವಿಚಾರವನ್ನು ಸ್ವತಃ ಸಿಎಂ ಬೊಮ್ಮಾಯಿ ಅವರು ತಮ್ಮ ಟ್ವಿಟರ್ ಅಕೌಂಟ್ನಲ್ಲಿ ತಿಳಿಸಿದ್ದಾರೆ. ನನಗೆ ಕೋವಿಡ್ ಪಾಸಿಟಿವ್ ಬಂದಿದೆ, ಹೀಗಾಗಿ ನನ್ನ ದೆಹಲಿಯ ಪ್ರವಾಸವನ್ನು ರದ್ದು ಮಾಡ್ತಾ ಇದ್ದೇನೆ, ದೆಹಲಿಗೆ ಹೋಗೋಕ್ಕಾಗ್ತಾ ಇಲ್ಲ ಅಂತ. ಜೊತೆಗೆ ಕಳೆದ 2-3 ದಿನಗಳಲ್ಲಿ ನನ್ನ ಜೊತೆ ಯಾರೆಲ್ಲ ಸಂಪರ್ಕದಲ್ಲಿದ್ದಿರಿ, ನನ್ನನ್ನು ಯಾರೆಲ್ಲ ಭೇಟಿಯಾಗಿದ್ದಿರಿ, ಖಂಡಿತವಾಗ್ಲೂ ಕೂಡ ಅವರೆಲ್ಲ ಚೆಕ್ ಮಾಡಿಸ್ಕೊಳ್ಳಿ. ಒಂದು ರೀತಿ ಡಾಕ್ಟರ್ನ ಸಜೆಷನ್ ತಗೊಂಡ್ರೆ ಒಳ್ಳೆಯದು. ಅವರು ಕೂಡ ಏನು ಒಂದು ರೀತಿಯಾಗಿ ಕೋವಿಡ್ ಟೆಸ್ಟ್ ಮಾಡಿಸ್ಕೊಂಡ್ರೆ ಒಳ್ಳೆಯದು, ಒಂದು ಆರೋಗ್ಯ ಚೆನ್ನಾಗಿರುತ್ತೆ. ಹೀಗಾಗಿ ನೀವು ಕೂಡ ಟೆಸ್ಟ್ ಮಾಡಿಸ್ಕೊಳ್ಳಿ ಅಂತ ಸಿಎಂ ಬೊಮ್ಮಾಯಿ ಅವರು ತಮ್ಮ ಟ್ವೀಟ್ನಲ್ಲಿ ಹೇಳಿದ್ದಾರೆ. ಮುಖ್ಯಮಂತ್ರಿಗಳು ನಿನ್ನೆ ಬೆಂಗಳೂರಿನಲ್ಲಿ ಹಲವು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಬೆಳಗ್ಗೆ ಚಿತ್ರಕಲಾ ಪರಿಷತ್ನಲ್ಲಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು, ಮಧ್ಯಾಹ್ನ ಲಾಲ್ಬಾಗ್ನಲ್ಲಿ ಪಾಲ್ಗೊಂಡಿದ್ದರು. ಅಲ್ಲಿ ಶಿವರಾಜ್ಕುಮಾರು, ಅಶ್ವಿನಿ ಪುನೀತ್ ರಾಜ್ಕುಮಾರು ಮತ್ತು ರಾಘವೇಂದ್ರ ರಾಜ್ಕುಮಾರ್ ಸೇರಿದಂತೆ ಹಲವು ಮಿನಿಸ್ಟರ್ಗಳು ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಅಪ್ಪು ಅವರ ಒಂದು ಫಲಪುಷ್ಪ ಫ್ಲವರ್ ಶೋ ಏನಿತ್ತು ಆ ಶೋನಲ್ಲಿ. ಅದಾದ ನಂತರ ಏನು ಮೊನ್ನೆ ಅಷ್ಟೇ ಅಮಿತ್ ಶಾ ಅವರನ್ನು ಕೂಡ ಭೇಟಿಯಾಗಿದ್ದರು. ನೋಡೋಣ ಅವರ ನೆಕ್ಸ್ಟ್ ಏನಾಗುತ್ತೆ ಅಂತ. ಸೊ ಆದಷ್ಟು ಬೇಗ ಸಿಎಂ ಬೊಮ್ಮಾಯಿ ಅವರು ರಿಕವರಿ ಆಗಲಿ ಅಂತ ನಾವು ಕೂಡ ಆಶಿಸೋಣ. ಸೊ ಅದಾದ ನಂತರ ಅವರು ಡೆಲ್ಲಿಗೆ ಹೋಗಬೇಕಾಗಿತ್ತು. ಡೆಲ್ಲಿಯಲ್ಲಿ ಕೆಲವೊಂದಿಷ್ಟು ಮೀಟಿಂಗ್ಗಳಿತ್ತು ಪ್ರಧಾನಿಯವರ ಮುಖ್ಯಮಂತ್ರಿಗಳ ಸಭೆ ಬಳಿಕ. ಬಹುಶಃ ಅಮಿತ್ ಶಾ ಅವರನ್ನು ಮತ್ತೆ ಭೇಟಿ ಆಗ್ತಾರೆ ಅನ್ನೋ ಒಂದು ಮಾಹಿತಿ ಇತ್ತು. ಯಾಕಂದರೆ ಚುನಾವಣೆಗೂ ಮುನ್ನ ಉಸ್ತುವಾರಿಗಳ ಬದಲಾವಣೆ ಮಾಡಬೇಕು ಅನ್ನೋ ಒಂದು ಕೂಗು ಕೇಳಿಬರ್ತಾ ಇದೆ. ಸ್ವಂತ ಜಿಲ್ಲೆಗಳಿಗೆ, ಸ್ವಂತ ಕ್ಷೇತ್ರಗಳಿಗೆ ಉಸ್ತುವಾರಿಯನ್ನು ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ಮಂತ್ರಿಗಳು ಹೇಳ್ತಾ ಇದ್ದಾರೆ. ಹೀಗಾಗಿ ಅದ್ರ ಬಗ್ಗೆ ಮಾತುಕತೆಯನ್ನು ನಡೆಸಬೇಕಾಗಿತ್ತು ನಡ್ಡಾ ಮತ್ತು ಅಮಿತ್ ಶಾ ಜೊತೆ. ಸೊ ಹೀಗಾಗಿ ಈಗ ಕರೋನಾ ಬಂದಿರೋದ್ರಿಂದ ಅವರ ಒಂದು ದೆಹಲಿ ಭೇಟಿ ರದ್ದಾಗಿದೆ. ಸೊ ಮಂತ್ರಿಗಳ ಉಸ್ತುವಾರಿ ಅದಲು ಬದಲು ಮಾಡೋ ವಿಚಾರ ಕೂಡ ಸದ್ಯಕ್ಕೆ ಫುಲ್ ಸ್ಟಾಪ್ ಬಿದ್ದಿದೆ. ನೋಡೋಣ, ಬೇಗ ರಿಕವರಿ ಆಗಲಿ ಸಿಎಂ ಅವರು, ಒಳ್ಳೇದಾಗಲಿ. ಥ್ಯಾಂಕ್ ಯು.